ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕುಮಾರ್. ಕೆ ಎಮ್ ಸ್ನೇಹಿತರ ಒಂದು ವೀಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ ಬಗ್ಗೆ ಮಾತಾಡ್ತಿದ್ವಿ. ಅದೇನಪ್ಪ ಅಂತಂದರೆ ಟೈಮ್ ಟೇಬಲ್ ಪಾರ್ಟ್ 2 ವೀಡಿಯೋ ಇದು. ಆ್ಯಂಡ್ ಕೆಲವೊಂದು ಪ್ರೋ ಟಿಪ್ಸ್ಗಳ ಬಗ್ಗೆ ಮಾತಾಡ್ತಾ ಬರೋಣ. ಎಷ್ಟು ಸ್ನೇಹಿತರೆ, ಹೋದ ವೀಡಿಯೋದಲ್ಲಿ ನಾವು ಟೈಮ್ ಟೇಬಲ್ ಪಾರ್ಟ್ 1 ಬಗ್ಗೆ ಮಾತಾಡಿದ್ವಿ. ಅಂದರೆ ಒಂದು ಡೆಮೋ ಟೈಮ್ ಟೇಬಲ್ ಯಾವ ರೀತಿ ಮಾಡೋದು ಅನ್ನೋದನ್ನು, ಶೆಡ್ಯೂಲ್ ಯಾವ ರೀತಿ ಇಟ್ಕೊಳ್ಳೋದು ಡೈಲಿ ಅನ್ನೋದನ್ನು ನೋಡ್ತಾ ಬಂದಿದ್ವಿ. ಸುಮಾರು 1.5 ತಿಂಗಳಾಯ್ತು ಆ ವೀಡಿಯೋ ಮಾಡಿ. ಆಲ್ರೆಡಿ 11,000 ಪ್ಲಸ್ ವಿದ್ಯಾರ್ಥಿಗಳು ಆ ವೀಡಿಯೋನ ನೋಡಿ ಬೆನಿಫಿಟ್ನ ತೊಗೊಂಡಿದ್ದಾರೆ. ಸೊ ಈ ವೀಡಿಯೋದಲ್ಲಿ ಆ ಟೈಮ್ ಟೇಬಲ್ ಬಗ್ಗೆ ಇರುವಂಥ ಕೆಲವೊಂದು ಡೌಟ್ಸ್ಗಳನ್ನು ಸಾಲ್ವ್ ಮಾಡ್ತಾ ಅಂತ ಹೇಳಿದ್ದೆ. ಆ್ಯಂಡ್ ಅಷ್ಟು ಅಲ್ಲದೆ ಈ ಎಕ್ಸಾಮ್ಸ್ಗಳ ಹತ್ರ ಬರ್ತಾ ಇದೆ. ಸೆಕೆಂಡ್ ಪಿ ಸಿ ಅವ್ರಿಗೆ ಇನ್ನು 2 ಮಂತ್ಸ್ ಇದೆ. ಆ್ಯಂಡ್ SSLC ಅವ್ರಿಗೆ ಕೂಡ ಭಾಳ ಹತ್ರ ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಪ್ರೋ ಟಿಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ಮುಂದೆ ಬರುವಂಥ ಒಂದು 15-20 ನಿಮಿಷ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದರೆ ನಿಮಗೆ 100% ಲಾಭನೇ ಆಗುತ್ತೆ. ಯಾವುದೇ ರೀತಿ ಲಾಸ್ ಆಗೋದಿಲ್ಲ ನಿಮಗೆ. ನಿಮ್ಮದು ಈ ಒಂದು ವಿಡಿಯೋ ನಿಮ್ಮ ಸ್ಕೋರ್ನ ಹೆಚ್ಚು ಮಾಡ್ಬೋದು. ಹಾಗಾಗಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್. ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಕೆಲವೊಂದು ಪ್ರೋ ಟಿಪ್ಸ್ಗಳನ್ನು ಹೇಳ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ಇದರ ಈ ಪ್ರೋ ಟಿಪ್ಸ್ಗಳಲ್ಲೇ ನಿಮ್ಮ ಡೌಟ್ಸ್ಗಳು ಕೂಡ ಸಾಲ್ವ್ ಆಗ್ತಾ ಬರುತ್ತೆ. ಸ್ನೇಹಿತರೆ, ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬಿಫೋರ್ ದಟ್, ಈ ವಿಡಿಯೋನ ನೀವಿನ್ನೂ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಮೋಟಿವೇಶನ್ ಮಾಡುತ್ತೆ. ಹಾಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕ ಬರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ಎಜುಕೇಷನಲ್ ರಿಲೇಟೆಡ್ ವೀಡಿಯೋಸ್ಗಳನ್ನು, ಕ್ವಾಲಿಟಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅದನ್ನು ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಪ್ರೋ ಟಿಪ್ಸ್ಗಳು ನಿಮ್ಮ ಟೈಮ್ ಟೇಬಲಲ್ಲಿ ಇನ್ಕ್ಲೂಡ್ ಆಗಿರಬೇಕು, ಮತ್ತು ನೀವು ಸ್ಟಡಿ ಮಾಡೋ ಟೈಮ್ನಲ್ಲಿ ನೀವು ಇವುಗಳನ್ನು ಯೂಸ್ ಮಾಡಬೇಕು. ಸ್ನೇಹಿತರೆ, ಮೊದಲನೇ ಟಿಪ್ ನೋಡೋಣ. ಮೊದಲನೇ ಟಿಪ್ ಬಂದುಬಿಟ್ಟು ಮಾರ್ನಿಂಗ್ ಫಸ್ಟ್ ಅವರ್ ಅಂತ. ಎಷ್ಟು ಸ್ನೇಹಿತರೆ, ಏನಿದು ಮಾರ್ನಿಂಗ್ ಫಸ್ಟ್ ಅವರ್ ಅಂತಲ್ಲ, ಮೊದಲನೇದಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ 1 ಅವರ್ ಸೋಷಿಯಲ್ ಮೀಡಿಯಾಕ್ಕೆ ಕೊಡೋಕೆ ಹೋಗ್ಬಾರ್ದು. ಇದು ಒಂದು ಟಿಪ್. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಲ್ಲಿ ಕೊಟ್ಟರೆ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ಎದ್ದೇಳಬೇಕು. ಬೆಳಿಗ್ಗೆ ಎದ್ದು ಚೆನ್ನಾಗಿ ಓದಿದರೆ, ಯಾಕಂದರೆ ಮೈಂಡ್ ಫ್ರೆಶ್ ಇರುತ್ತೆ ಆ ಟೈಮ್ನಲ್ಲಿ, ಓದಿದರೆ ನೀವು ಓದಿದ್ದನ್ನು ನೆನ್ಪಿಟ್ಕೋಬೋದು. ಯಾವ ರೀತಿ ಬೆಳಿಗ್ಗೆ ಬೇಗ ಎದ್ದೇಳೋದು ಗೊತ್ತಿಲ್ಲ ಅಂತಂದರೆ ಅದಕ್ಕೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ಕೂಡ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಅಥವಾ ಇಲ್ಲಿ ಐ ಬಾಕ್ಸ್ನಲ್ಲಿ ಬರುತ್ತೆ, ಅದನ್ನು ಕೂಡ ನೋಡ್ಬೋದು. ಐ ಬಾಕ್ಸ್ನಲ್ಲಿ ಸಿಗುತ್ತೆ ಅದು. ಓಕೆ, ನೀವು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಮೊಬೈಲ್ ನೋಡೋಕೆ ಹೋಗ್ಬಾರ್ದು. ಸುಮಾರು ಒಂದು ಗಂಟೆ ಸೋಷಿಯಲ್ ಮೀಡಿಯಾಗೆ ಕನೆಕ್ಟ್ ಆಗಬಾರ್ದು, ಮೊಬೈಲೇ ಯೂಸ್ ಮಾಡೋಕೆ ಹೋಗ್ಬಾರ್ದು. ಆ ಒಂದು ಗಂಟೆಯಲ್ಲಿ ನೀವು ಎದ್ದ ತಕ್ಷಣ ಸ್ವಲ್ಪ ನಿಮಗೆ ಆ ಟೈಮ್ ಕೊಡಬೇಕು. ಸ್ನೇಹಿತರೆ, ನನ್ನ ಎಕ್ಸಾಮ್ಸ್ ಯಾವ ರೀತಿ ಬರ್ತಾ ಇದೆ, ಮುಂದೆ ನಾನು ಏನೇನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಆ ಒಂದು ಗಂಟೆಯಲ್ಲಿ. ಮತ್ತು ಆ ಒಂದು ಗಂಟೆಯಲ್ಲಿ ಎಕ್ಸಸೈಸ್ ಮಾಡಿ. ಕೆಲವೊಬ್ರಿಗೆ ಎಕ್ಸಸೈಸ್ ಮಾಡೋದು ಅಭ್ಯಾಸ ಇರೋದಿಲ್ಲ, ಬಟ್ ಮೆಡಿಟೇಷನ್ ಮಾಡಿ. ಯಾಕಂದರೆ ನೀವು ಓದೋ ಟೈಮ್ನಲ್ಲಿ ಬೇಸರ ಬಂದರೂ ಕೂಡ ಮೆಡಿಟೇಷನ್ ಮಾಡ್ಬೋದು. ಆ್ಯಂಡ್ ಓದೋದಕ್ಕಿಂತ ಮುಂಚೆ ಕೂಡ ಮೆಡಿಟೇಷನ್ ಮಾಡಿದರೆ ಮೈಂಡು ಪೀಸ್ ಆಗಿರುತ್ತೆ, ಅಂದರೆ ಶಾಂತವಾಗುತ್ತೆ. ಆ ಟೈಮ್ನಲ್ಲಿ ಮೆಡಿಟೇಷನ್ ಮಾಡಿ ನೀವು ಓದಿದ್ರೆ ಒಂದು 5-10 ನಿಮಿಷ ನಿಮ್ಮ ಮೈಂಡ್ ಕೂಲ್ ಆದಮೇಲೆ ನೀವು ಓದೋಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಜಲ್ದಿ ಬೋರ್ ಬರೋಲ್ಲ, ಬೇಸರ ಬರೋಲ್ಲ. ಹಾಗಾಗಿ ಮೆಡಿಟೇಷನ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಟಿಪ್. ನಾನು ಕೂಡ ಇದನ್ನು ಯೂಸ್ ಮಾಡ್ತಿದ್ದೆ ನಾನು ಬೋರ್ಡ್ ಎಕ್ಸಾಮ್ಗೆ ಸ್ಟಡಿ ಮಾಡೋ ಟೈಮ್ನಲ್ಲಿ. ಹಾಗಾಗಿ ಈ ಟಿಪ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸೀಕ್ರೆಟ್, ಈ ಒಂದು ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ಗಳು ಮತ್ತು ಹಲವಾರು ರಿಸರ್ಚ್ ಮಾಡಿದ್ದೀನಿ. ಭಾಳಷ್ಟು ಜನ ಯಾರ್ಯಾರು ಟಾಪರ್ಸ್ ಬಂದಿದ್ದಾರೋ, ಯಾರ್ಯಾರು ಇವಾಗ ದೊಡ್ಡ ದೊಡ್ಡ ಇದರಲ್ಲಿದ್ದಾರೋ, ಅವರೆಲ್ಲರೂ ಕೊಟ್ಟಿರೋಂಥ ಟಿಪ್ಸ್ ಆಧಾರದ ಮೇಲೇ ಈ ವಿಡಿಯೋ ಇದೆ. ಹಾಗಾಗಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಓಕೆ, ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಲಾಂಗ್ ಟರ್ಮ್ ಟೈಮ್ ಟೇಬಲ್. ಸ್ನೇಹಿತರೆ, ಲಾಂಗ್ ಟರ್ಮ್ ಟೈಮ್ ಟೇಬಲ್ ಅಂತಂದರೆ ನಾವು ಹೋದ ವಿಡಿಯೋದಲ್ಲಿ ಒಂದು ಶೆಡ್ಯೂಲ್ ಟೈಮ್ ಟೇಬಲ್ನ ನೋಡಿದ್ದೀವಿ. ಅಂದರೆ ಒಂದು ದಿನದಲ್ಲಿ ಯಾವ ರೀತಿ ಶೆಡ್ಯೂಲ್ ಮಾಡಬೇಕು, ಯಾವ ಟೈಮ್ನಲ್ಲಿ ಟಫ್ ಸಬ್ಜೆಕ್ಟ್ಸ್ನ ಓದಬೇಕು, ಎಷ್ಟು ಸ್ಲಾಟ್ಸ್ಗಳನ್ನು ಮಾಡಬೇಕು ಅನ್ನೋದನ್ನು ಹೋದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಶೆಡ್ಯೂಲು. ಇವಾಗ ಲಾಂಗ್ ಟರ್ಮ್ ಟೈಮ್ ಟೇಬಲ್ ಅಂದರೆ ಏನಂದರೆ, ಲಾಂಗ್ ಟರ್ಮ್ ಅಂದರೆ ಏನಲ್ಲ ರೀ, ನಿಮ್ಮದು 2 ತಿಂಗಳಾದಮೇಲೆ ಎಕ್ಸಾಮ್ ಬರುತ್ತೆ, 1 ತಿಂಗಳಾದಮೇಲೆ ಪ್ರಿಪ್ರೇಟ್ರಿ ಎಕ್ಸಾಮ್ ಬರುತ್ತೆ, ಅದಕ್ಕಿಂತ ಮುಂಚೆ ಈ ಟೆಸ್ಟ್ ಇದೆ, ಈ ಸಬ್ಜೆಕ್ಟ್ಗೆ ನಾನು ಈ ಟೈಮ್ನಲ್ಲೇ ಓದ್ಬೇಕು ಅಂದ್ಕೊಂಡಿರ್ತಾರೆ. ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ಸೋಷಿಯಲ್ ಸೈನ್ಸ್ ಅವ್ರ ಸೈನ್ಸ್ ಸಬ್ಜೆಕ್ಟ್ನ ನಾನು ಈ ಡೇಟ್ ಅನ್ನೋಷ್ಟೊತ್ತಿಗೆಲ್ಲ ಮುಗಿಸಿರಬೇಕು, ಆಮೇಲೆಲ್ಲ ರಿವಿಷನ್ ಮಾಡಬೇಕು. ಈ ರೀತಿ ನೀವು ಫಿಕ್ಸ್ ಮಾಡ್ಕೋಬೇಕು ಡೇಟ್, ವಿತ್ ಡೇಟ್ ನೀವು ಬರೆದಿಟ್ಕೋಬೇಕು ಒಂದು ಪೇಪರ್ನಲ್ಲಿ. ಈ ಟೈಮ್ಗೆ ನಾನು ಈ ಸಿಲೆಬಸ್ನ 1 ಟೈಮ್ ರಿವಿಷನ್ ಮಾಡಿರ್ತೀನಿ, 1 ಟೈಮ್ ಎಲ್ಲ ಸಿಲೆಬಸ್ ಕಂಪ್ಲೀಟಾಗಿ ಓದಿರ್ತೀನಿ. ನೆಕ್ಸ್ಟ್, ಇದೇ ದಿನಕ್ಕೆ ನಂದು ಟೆಸ್ಟ್ ಇದೆ, ಆ ಟೆಸ್ಟ್ಗೆ ನಾನು ಓದಬೇಕು. ಈ ರೀತಿ ನೀವು ನಿಮ್ಮ 3 ತಿಂಗಳು 2 ತಿಂಗಳದು ಮಾಡ್ತಿರಲ್ಲ, ಅದನ್ನು ಲಾಂಗ್ ಟರ್ಮ್ ಟೈಮ್ ಟೇಬಲ್ ಅಂತ ಕರಿತೀವಿ. ಇದೊಂದು ದೂರದೃಷ್ಟಿ ಇಟ್ಕೊಂಡು ಮಾಡೋದು, ಅಂದರೆ ಮುಂದೆ ಬರುವಂಥ ಡೇಟ್ಸು, ಮುಂದೆ ಬರುವಂಥ ನಮ್ಮದು ಎಕ್ಸಾಮ್ಸು, ಮುಂದೆ ನಾವು ಯಾವ್ಯಾವ ರೀತಿ ಓದಬೇಕು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡೋದು, ಬರೆದಿಟ್ಕೊಳ್ಳೋದು. ಆ ಟೈಮ್ ಒಳಗಡೆ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡೋದು. ಇದು ಕೂಡ ಒಂದು ನಮ್ಮ ಹೈಯೆಸ್ಟ್ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಟೈಮ್ ಟೇಬಲ್ನ ಕೂಡ ಮಾಡಿಟ್ಕೊಳ್ಳಿ. ಸ್ನೇಹಿತರೆ, ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ರಿವಿಷನ್. ಸ್ನೇಹಿತರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸ್ವಯಂ ಶ್ರೀಕೃಷ್ಣ ಬಂದು ನಿಮಗೆ ಹೇಳಿದರೂ ಕೂಡ ನೀವು ಅದನ್ನು ಮನೆಯಲ್ಲಿ ಹೋಗಿ ಓದಿ ರಿವಿಷನ್ ಮಾಡಿಲ್ಲ ಅಂದರೆ ನೀವು ಎಕ್ಸಾಮ್ನಲ್ಲಿ ನೆನ್ಪಿಟ್ಕೊಂಡು ಬರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಸ್ವಯಂ ಶ್ರೀಕೃಷ್ಣ ಅಂದರೆ ಹಂಗಲ್ಲ, ಜಸ್ಟ್ ಅದೊಂದು ಎಕ್ಸಾಂಪಲ್ ಅಷ್ಟು ಹೇಳಿದ್ದು ನಾನು. ಏನಪ್ಪ ಅಂತಂದರೆ, ನೀವು ಯಾವುದೇ ರೀತಿ ಓದಿರ್ತಿರಲ್ಲ, ಓದಿದ ಮೇಲೆ ಅದನ್ನು ರಿವಿಷನ್ ಮಾಡಬೇಕು. ಯಾಕಂದರೆ ನೀವು ಎಕ್ಸಾಮ್ನಲ್ಲಿ ಭಾಳಷ್ಟು ಜನ ಡೌಟ್ಸ್ ಆಗ್ತಿರ್ತಾರೆ,
ಏನಪ್ಪ ಅಂತಂದರೆ ನೀವು ಒಂದು 4-5 ಒಂದು 3 ಟೈಮ್ ಆದರೂ ಅಟ್ಲೀಸ್ಟ್ 3 ಟೈಮ್ ಆದರೂ ಅದನ್ನು ಓದಿರಬೇಕು ಎಕ್ಸಾಮ್ನಲ್ಲಿ ನೆನಪು ಬರಬೇಕಂದ್ರೆ. ಅಥವಾ ನೀವು ಎಕ್ಸಾಮ್ ಹಿಂದಿನ ದಿನವೇ ಅದನ್ನೆಲ್ಲ ಓದಿರಬೇಕು. ಎಕ್ಸಾಮ್ ಹಿಂದಿನ ದಿನವೇ ಕುಂತು ಎಲ್ಲ ಸಿಲೆಬಸ್ನ ನೀವು ನೀಟಾಗಿ ಓದೋಕ್ಕಾಗಲ್ಲ, 2-3 ಟೈಮ್ ಅದೇ ಹಿಂದಿನ ದಿನ ಕುಂತು ಓದೋಕ್ಕಾಗಲ್ಲ. ಅದಕ್ಕಿಂತ ನೀವು 3 ಟೈಮು ಪ್ರೀವಿಯಸ್ ನಿಮಗೆ ಟೈಮ್ ಸಿಗುತ್ತಲ್ವಾ ಭಾಳಷ್ಟು ದಿನಗಳ ಇವಾಗಲಿಂದನೇ ಓದ್ಕೊಂತ ಹೋದ್ರೆ ಒಂದು 3-4 ಟೈಮ್ ಅದನ್ನು ರಿವಿಷನ್ ಮಾಡಿದರೆ ಸಿಲೆಬಸ್ನ, ಎಕ್ಸಾಮ್ ಹಿಂದಿನ ದಿನ ಕೂಡ ಓದಿದರೆ ನೀವು ಎಕ್ಸಾಮ್ನಲ್ಲಿ ಮರೆಯೋಕ್ಕೆ ಚಾನ್ಸ್ ಇಲ್ಲ. 100% ನೀವೇನೇನು ಅಂದ್ಕೊಂಡಿದ್ರೆ ಅಷ್ಟು ಬರಿಬೋದು, ಒಳ್ಳೆ ಅಂಕಗಳನ್ನು ಪಡಿಬೋದು. ಹಾಗಾಗಿ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ರಿವಿಷನಲ್ಲಿ ಗ್ರಾಫಿಕ್ ಕಾರ್ಡ್ಸ್ ಅಂತ ಬರುತ್ತೆ, ಗ್ರಾಫಿಕ್ ಕಾರ್ಡ್ಸ್ ಅಥವಾ ಶಾರ್ಟ್ ನೋಟ್ಸ್ ಅಂತ ಕರಿತೀವಿ. ಏನಪ್ಪ ಅಂತಂದರೆ ಇದು ಫ್ಲ್ಯಾಶ್ ಕಾರ್ಡ್ಸ್ ಅಂತಲೂ ಕರಿತೀವಿ. ಏನಪ್ಪ ಅಂತಂದರೆ ಇದು ನಾವು ಫ್ಲ್ಯಾಶ್ ಕಾರ್ಡ್ಸ್ನ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ನೋಟ್ಸ್ ಇರುತ್ತೆ, ನಿಮ್ಮ ಫೇರ್ ಇರುತ್ತೆ, ಲಾಂಗ್ ನೋಟ್ಸ್ ಇರುತ್ತೆ, ನಿಮ್ಮ ಟೀಚರ್ಸ್ ಕೂಡ ಕೊಟ್ಟಿರ್ತಾರೆ ಅಥವಾ ನೀವು ಕೂಡ ಬರೆದಿರ್ತೀರಿ ಟೆಕ್ಸ್ಟ್ ಬುಕ್ ನೋಡಿಕೊಂಡು. ಫಸ್ಟ್ ಏನು ಮಾಡಿರಿ, ಒಂದು ಸತಿ ಟೆಕ್ಸ್ಟ್ ಬುಕ್ ಓದಿರಿ, ನೀಟಾಗಿ ಟೆಕ್ಸ್ಟ್ ಬುಕ್ನ ಓದಿ. ಟೆಕ್ಸ್ಟ್ ಬುಕ್ ಓದಿದ ಮೇಲೆ ನಿಮ್ಮ ನೋಟ್ಸ್ ಮಾಡಿರ್ತೀರಲ್ವ ಫೇರ್ ಅಥವಾ ಲಾಂಗ್ ನೋಟ್ಸ್, ಅದನ್ನು ಓದಿ. ಅದನ್ನು ಓದಿ ಏನು ಮಾಡಬೇಕಂದ್ರೆ ನೀವು ಫ್ಲ್ಯಾಶ್ ಕಾರ್ಡ್ಸ್ ಅಥವಾ ಶಾರ್ಟ್ ನೋಟ್ಸ್ ಮಾಡಬೇಕು. ಅಂದರೆ ನೀವು 100 ಪೇಜಿನ ನೋಟ್ಸ್ ಇದ್ದರೆ 10 ಪೇಜ್ನಲ್ಲಿ ಎಲ್ಲ ಕಂಪ್ಲೀಟ್ ಆಗಿರಬೇಕು. ಅಂದರೆ 10 ಪೇಜ್ ಇದ್ದರೆ ಒಂದೇ ಪೇಜ್ನಲ್ಲಿ ಅದಿಷ್ಟು ಬರಬೇಕು. ಒಂದು ಚಾಪ್ಟ್ರ್ ಒಂದೇ ಪೇಜ್ನಲ್ಲಿ ಬರೀ ಕೀ ಪಾಯಿಂಟ್ಸ್ ಅಷ್ಟೇ ನೀವೇ ಬರೆದಿಟ್ಕೋಬೇಕು. ಏನಪ್ಪ ಅಂತಂದರೆ ಸುಮ್ಮನೆ ಊಟ ಮಾಡೋಕ್ಕಂತ ಕೂಡ ಅದನ್ನು ನೋಡ್ಕೊಂತಂದ್ರೆ ರಿವಿಷನ್ ಆಗ್ತಾಯಿರಬೇಕು. ಒಂದು 2-3 ಟೈಮ್ ಅದನ್ನು ನೋಟ್ಸ್ನ ಓದಿ ಆಮೇಲೆ ನೀವು ಶಾರ್ಟ್ ನೋಟ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಬರೀ ಶಾರ್ಟ್ ನೋಟ್ಸ್ ರಿವಿಷನ್, ಕಂಪ್ಲೀಟ್ ರಿವಿಷನ್, ಫಟ್ 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 ಅಂತ ರಿವಿಷನ್ ಆಗುತ್ತೆ. ಹಾಗಾಗಿ ಈ ಒಂದು 10% ರೂಲ್, ಈ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಶಾರ್ಟ್ ನೋಟ್ಸ್ ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೋಬೋದು. ರಿವಿಷನ್ ಮಾಡೋದ್ನಲ್ಲಿ ಈ ಟೆಕ್ನಿಕ್ನ ಕೂಡ ನೀವು ಬಳಸಿ ನಿಮ್ಮ ಎಕ್ಸಾಮ್ಗೆ ಓದೋಕ್ಕೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸ್ನೇಹಿತರೆ ಇದು ಕೂಡ ಒಂದು ಪ್ರೋ ಟಿಪ್. ಸ್ನೇಹಿತರೆ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಒನ್ ಸಬ್ಜೆಕ್ಟ್ ಅಡಿ. ಎಷ್ಟು ಸ್ನೇಹಿತರೆ ಭಾಳಷ್ಟು ಜನ ಮಾಡೋ ತಪ್ಪು ಇದು. ಏನಪ್ಪ ಅಂತಂದರೆ ಕುಂತ್ಕೊಂಡು 4-5 ದಿನ ಅದನ್ನೇ ಓದ್ತಾ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಸೈನ್ಸ್ ಟಫ್, ನಾನು ಸೈನ್ಸ್ ಓದ್ಬಿಡೋಕ್ಕಂತ 4-5 ದಿನ ಬರೀ ಸೈನ್ಸೇ ಓದ್ತಿರ್ತಾರೆ. ಇನ್ನು ಕೆಲವೊಬ್ಬರು ನನಗೆ ಸೋಷಿಯಲ್ ಸೈನ್ಸ್ ಅಂದರೆ ಭಾಳ ಇಷ್ಟ, ನನಗೆ ಅಕೌಂಟೆನ್ಸಿ ಅಂದರೆ ಭಾಳ ಇಷ್ಟ, ಬಿಸ್ನೆಸ್ ಸ್ಟಡಿ ಅಂದರೆ ಭಾಳ ಇಷ್ಟ, ಬಯೋಲಜಿ ಅಂದರೆ ಭಾಳ ಇಷ್ಟ, ಕೆಲವೊಬ್ಬರು ಎಕನಾಮಿಕ್ಸ್ ಅಂದರೆ ಭಾಳ ಇಷ್ಟ, ಬರೀ 4-5 ದಿನ ಬರೀ ಎಕನಾಮಿಕ್ಸೇ ಓದೋದು. ಈ ರೀತಿ ಮಾಡಬಾರ್ದು. ಇದೊಂದು ಭಾಳ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ನೀವು 4-5 ದಿನ ಒಂದೇ ಸಬ್ಜೆಕ್ಟ್ನ ಓದಿದರೆ ಅದೇನು ಲಿಂಕ್ ಆಗ್ತಾಯಿರುತ್ತೆ, ಅರ್ಥ ಆಗ್ತಿರುತ್ತೆ ನಿಮಗೆ. ಆದರೆ ಬೇರೆ ಸಬ್ಜೆಕ್ಟ್ ಸಫರ್ ಮಾಡ್ತಾ ಇರುತ್ತೆ, ಬೇರೆ ಸಬ್ಜೆಕ್ಟ್ಸ್ನ ನೀವು ಓದ್ತಾ ಇರಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಡೈಲಿ ಒಂದು 3-4 ಸಬ್ಜೆಕ್ಟ್ಸ್ ಆದರೂ ಕಂಪ್ಲೀಟ್ ಆಗಬೇಕು. ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡೋಕ್ಕಾದ್ರೆ ಎಲ್ಲ ಸಬ್ಜೆಕ್ಟು ಒಂದೇ ದಿನದಲ್ಲೇ ಕವರ್ ಮಾಡಿರಿ. 1-1 ಗಂಟೆ 2-2 ಗಂಟೆ ಕೂತ್ಕೊಂಡು ಓದಿದರೆ ಆಯಿತು. ಹಾಗಾಗಿ ನೀವೇನು ಮಾಡಿರಪ್ಪ ಅಂದರೆ ಒಂದೇ ಸಬ್ಜೆಕ್ಟ್ಗೆ ಟೈಮ್ ಕೊಡೋಕೆ ಹೋಗ್ಬೇಡ್ರಿ. 4-5 ದಿನ ಒಂದೇ ಸಬ್ಜೆಕ್ಟ್ನ ಓದೋಕೆ ಹೋಗ್ಬೇಡ್ರಿ. 1 ದಿನ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಓದ್ಬೇಡ್ರಿ. 2-3 ಆದರೂ ಮಾಡ್ಕೊಳ್ಳಿ. ಯಾಕಂದರೆ ಆ ಸಬ್ಜೆಕ್ಟ್ಸ್ ಕೂಡ ಕವರ್ ಆಗುತ್ತೆ. ಆ ಸಬ್ಜೆಕ್ಟ್ಸ್ನ ಕೂಡ ನೀವು ಓದಿದರೆ ಲಿಂಕ್ ಇರುತ್ತೆ, ಅವು ಎಲ್ಲ ಬಿಟ್ಟುಬಿಟ್ಟು ನೀವು ಬರೀ ಇದೊಂದೇ ಇಟ್ಕೊಂಡಿನಿ ಅಂತ ನಿಮಗೆ ಅನಿಸೋದಿಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಟು ಡೂ ಲಿಸ್ಟ್. ಸ್ನೇಹಿತರೆ ಟು ಡೂ ಲಿಸ್ಟ್ ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಅವರ್ ನಿಮಗೆ ಕೊಡ್ರಿ ಅಂತ ಹೇಳಿದ್ನಲ್ಲ, ಆ ಟೈಮ್ನಲ್ಲಿ ನೀವು ಆ ದಿನ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನೆಲ್ಲ ಬರೆದಿಟ್ಕೋರಿ. ಬರೆದಿಟ್ಕೊಂಡು ಮುಂದೆ ಒಂದು ಸಣ್ಣ ಬಾಕ್ಸ್ ಹಾಕಿರಿ, ಅದನ್ನು ಮಾಡಿದರೆ ಟಿಕ್ ಮಾರ್ಕ್ ಹಾಕಿ, ಮಾಡಿಲ್ಲ ಅಂದರೆ ಸುಮ್ಮನೆ ಬಿಡ್ರಿ, ಇಲ್ಲ ಕಾರ್ಟ್ ಮಾರ್ಕ್ ಹಾಕಿರಿ. ನೀವು ಮಾಡಿದ್ದನ್ನು ಟಿಕ್ ಹಾಕೊಂತ ಹೋದರೆ ನಿಮಗೆ ಏನಪ್ಪ ಅಂದರೆ ನಿಮಗೆ ಅನಾಲೈಸಿಸ್ ಸಿಗುತ್ತೆ, ನಾನು ಏನೇನು ಅಂದ್ಕೊಂಡಿದ್ದೆ, ಏನೇನು ಮಾಡಿದೆ. ಟು ಡೂ ಲಿಸ್ಟ್ ಮಾಡಿರಿ. ಭಾಳಷ್ಟು ಜನ ಟು ಡೂ ಲಿಸ್ಟ್ ಮಾಡಲ್ಲ, ಯಾಕಂದರೆ ಅವರಿಗೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ, ತಾವು ಏನೇನು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಅವೆಲ್ಲ ಗೊತ್ತಾಗ್ಬಿಡುತ್ತೆ. ಅದು ಆಗಬಾರ್ದಂದ್ರೆ ನೀವು ಟು ಡೂ ಲಿಸ್ಟ್ ಮಾಡಿರಿ, ಕಂಪ್ಲೀಟ್ ಕುಂತ್ಕೊಂಡು ಓದಿ. ಅವೆಲ್ಲ ಮಾರ್ಕ್ ಟಿಕ್ ಆದರೆ ನಿಮಗೆ ಎಷ್ಟೋ ಖುಷಿಯಾಗುತ್ತೆ, ಯಾವುದಪ್ಪ ನಾನು ಅಂದ್ಕೊಂಡಿದ್ದು ಮಾಡಿದೆ, ನಾನು ಎಷ್ಟು ಓದ್ಬೇಕು ಅಂದ್ಕೊಂಡಿದ್ದೆ ಅಷ್ಟು ಓದಿದೆ, ನಿಮಗೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ಅಕಸ್ಮಾತ್ ಅವು ಆಗಿಲ್ಲ ಅಂದ್ರೂ ಕೂಡ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. 70-80% ಅಂದರೆ 10 ಬಾಕ್ಸ್ನಲ್ಲಿ ನೀವು 7 ಬಾಕ್ಸ್ ಆದರೂ ಟಿಕ್ ಹಾಕಿದಿರಿ, 7 ಟಾಸ್ಕ್ನ ಕಂಪ್ಲೀಟ್ ಮಾಡಿದಿರಿ ಅಂದರೆ ನೀವು ಒಂದು ಗುಡ್ ಪಾತ್ನಲ್ಲೇ ಇದ್ದೀರಿ ಅಂತ ಅರ್ಥ. ಅಂದರೆ ಗುಡ್ ದಾರಿಯಲ್ಲಿ, ಒಂದು ಒಳ್ಳೆಯ ದಾರಿಯಲ್ಲಿ ಇದ್ದೀರಿ, ಓದೊಂದು ಮಾಡ್ತಾ ಇದ್ದೀರಿ ಅಂತ ಅರ್ಥ. 1 ಟಿಕ್ ಆಗೋಲ್ಲ ಅಂದರೆ ನೀವು ಫುಲ್ ಹಿಂದೆ ಇದ್ದೀರಿ ಅಂತ ಅರ್ಥ. 7-8 ಅಂದ್ರೆ ಕೂಡ ಮುಂದೆ ಇದ್ದೀರಿ ಸ್ವಲ್ಪ. 10-10 ಅಂದರೆ ನೀವು ಫುಲ್ ಫಾಸ್ಟ್ ಬಿಡ್ರಿ. ಈ ರೀತಿ ನೀವು ತಿಳ್ಕೋಬೇಕು. ಅಂದರೆ ಒಂದು 7-8 ಆದರೂ ಕೂಡ ಸ್ಯಾಟಿಸ್ಫೈ ಆಗಿರಿ. ಯಾಕಂದರೆ ಎಲ್ಲ ಮನುಷ್ಯ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಓದ್ಬೇಕು ಅಂದ್ಕೊಂಡಿದ್ದೀವಿ ಅದರಲ್ಲಿ ಒಂದು 75% ಆದರೂ ನಾವು ಓದಿದ್ವಿ ಅಂದರೆ ಖುಷಿಯಾಗಿರ್ಬೇಕು. ಯಾಕಂದರೆ ನಾವು ಒಂದು ಮುಂದೆ ಹೋಗ್ತಾ ಇದ್ದೀವಿ ಅಂತ ಅದು ಸೂಚಿಸ್ತಾ ಬರುತ್ತೆ. ಸ್ನೇಹಿತರೆ ನೆಕ್ಸ್ಟ್ ಟಿಪ್ ಬರೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಮೇಂಟೈನ್ ಈಟಿಂಗ್. ಎಷ್ಟು ಸ್ನೇಹಿತರೆ ಮೇಂಟೈನ್ ಈಟಿಂಗ್ ಅಂತಂದರೆ ಈ ಎಕ್ಸಾಮ್ ಟೈಮ್ಸ್ ಬರ್ತಾ ಇದೆ ಅಲ್ವಾ, ಈ ಟೈಮ್ನಲ್ಲಿ ನೀವು ನಿಮ್ಮ ಫುಡ್ ಹ್ಯಾಬಿಟ್ಸ್ ಮೇಲೆ ಗಮನ ಕೊಡಿ. ಎಷ್ಟು ಸ್ನೇಹಿತರೆ ಭಾಳಷ್ಟು ಊಟ ಮಾಡೋಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ತುಂಬಿರ್ತಾ ಆದರೂ ಕೂಡ ಹಂಗೆ ತಿನ್ನೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ 10 ತಿಂದರೆ ನಿಮಗೆ ನಿದ್ದೆ ಬರುತ್ತೆ, ಓದೋಕ್ಕೆ ಮನಸ್ಸು ಬರೋಲ್ಲ, ಅದು ಇಂಡೈರೆಕ್ಟಾಗಿ ನಿಮ್ಮ ಸ್ಟಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಕೂಡ ಮೇಂಟೈನ್ ಮಾಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟು ಟೆಲ್ ಟು ಯುವರ್ ಪೇರೆಂಟ್ಸ್. ಅಂತಂದರೆ ನೀವು ಓದ್ಬೇಕು ಅಂದ್ಕೊಂಡಿರ್ತೀರಲ್ವಾ, ಓದ್ಬೇಕು ಅಂದ್ಕೊಂಡಿದ್ದನ್ನು ನಿಮ್ಮ ಪೇರೆಂಟ್ಸ್ ಮುಂದೆ ಹೇಳಿ. ಯಾಕಂದರೆ ಇವತ್ತು ಫಾರ್ ಎಕ್ಸಾಂಪಲ್ ನಾನು ಇವತ್ತು ಡಿಸೈಡ್ ಮಾಡಿದೆ ಇವತ್ತೊಂದು 6-5 ಗಂಟೆ ಆದರೆ ನಾನು ಓದಬೇಕು, ಸುಮಾರು 5-6 ಗಂಟೆ ನಾನು ಓದಬೇಕು. ಹೋಗಿ ನಿಮ್ಮ ಪೇರೆಂಟ್ಸ್ ಮುಂದೆ ಹೇಳಿ, ನಿಮ್ಮ ಫ್ರೆಂಡ್ಸ್ ಮುಂದೆ ಹೇಳಿ, ಯಾರ್ಯಾರು ಇರ್ತಾರೋ ಅವ್ರ ಮುಂದೆ ಹೋಗಿ ಹೇಳಿ ಇವತ್ತು 5-6 ಗಂಟೆ ಕುಂತು ಓದ್ತೀನಿ, ನಾನು ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಈ ರೀತಿ ಹೇಳಬೇಡ್ರಿ. ಹೇಳಿ ಬಂದು ನೀವು ಕುಂತಾಗ ನೀವು ಓದಲಿ
ನೋಡಪ್ಪ ಜಗ್ಗಿ ದಿಮಾಕ್ ಮಾಡಿ ಹೇಳ್ದೆ 5 ರಿಂದ 6 ತಾಸು ಓದ್ತಂತ ನೋಡಿ, ಏನು ಓದವಲ್ಲ ಮೊಬೈಲ್ ನೋಡ್ಕೊಂಡು ಕುಂತಾನೆ. ಈ ರೀತಿ ನಿಮ್ಮ ಈಗೋಕ್ಕೆ ಅಂತಾರೆ, ಅವಾಗ ಏನಾಗುತ್ತೆ ನಿಮಗೆ ನಿಮಗೆ ಹರ್ಟ್ ಆಗುತ್ತೆ. ಹೌದಲ್ಲಪ್ಪ ನಾನು ಅಂದಿನಿ, ನನ್ನ ಮಾತು ಪ್ರಕಾರ ನಾನು ಓದಬೇಕು. ಹಾಗಾಗಿ ನೀವೇನು ಮಾಡಿ, ನಿಮ್ಮ ಮನೇಲಿರೋರಿಗೆ ಹೇಳ್ರಿ ಇಷ್ಟು ಓದ್ಬೇಕು ಅಂದ್ಕೊಂಡಿದ್ದೀನಿ ನೋಡಿರಿ ಇವತ್ತು ಅಂತ ಹೇಳ್ರಿ. ನೀವು ಓದಿಲ್ಲ ಅಂದರೆ ಅವ್ರು ಮಕ್ ಮಕ್ ಅಂತಿರ್ತಾರೆ, ಹಂಗೆ ಅನ್ಶಣದ ಅಲ್ಲದಂಗೆ ನೀವೇ ಕುಂತು ಓದ್ತೀರಿ. ಇದು ಕೂಡ ಒಂದು ಪ್ರೋ ಟಿಪ್. ಸ್ನೇಹಿತರೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಬಂದುಬಿಟ್ಟು ಮೇಂಟೈನ್ ಕ್ಲೀನ್ ರೂಮ್ ಅಂತ. ಸ್ನೇಹಿತರೆ ನೀವು ಓದೋ ರೂಮ್ ಇದ್ದರೆ, ಬಗ್ಗೆ ಅಕಸ್ಮಾತ್ ನಿಮ್ಮ ಮನೇಲಿ ರೂಮ್ ಇದ್ದರೆ ಆ ರೂಮ್ನ ಕ್ಲೀನಾಗಿ ಇಟ್ಕೊಳ್ಳಿ. ರೂಮ್ ಇಲ್ಲಪ್ಪ ಅಂದ್ರೆ ಕೂಡ ನೀವು ಓದೋ ಪ್ಲೇಸ್ ಇರುತ್ತಲ್ಲ ಆ ಪ್ಲೇಸ್, ನಿಮ್ಮ ಟೇಬಲ್ ಇರ್ಬೋದು ಅಥವಾ ನಿಮ್ಮ ಪ್ಲೇಸ್ ಕೆಳಗೆ ಇರ್ಬೋದು, ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಫುಲ್ಲು ಬುಕ್ಕ ಹೆಂಗೆ ಬೇಕಂಗೆ ಅರಿವಾಕಿ, ಧೂಳು ಧೂಳ ಈ ರೀತಿ ಇರೋದಲ್ಲಿ ಓದೋಕೆ ಹೋಗ್ಬೇಡ್ರಿ, ಯಾಕಂದರೆ ಮನಸ್ಸು ಡಿಸ್ಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಿ ಅಂದರೆ ನಿಮ್ಮ ರೂಮ್ನ ಅಥವಾ ನೀವು ಕೂಡೋ ಜಾಗನ, ನೀವು ಓದೋಕೆ ಕುಂದ್ರೋ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ. ಇದು ಕೂಡ ಒಂದು ಪ್ರೋ ಟಿಪ್. ಸ್ನೇಹಿತರೆ ನೆಕ್ಸ್ಟ್ ಬರೋಣ, ಬ್ರೇಕ್ ಬಿಟ್ವೀನ್ ಸ್ಟಡಿ. ಸ್ನೇಹಿತರೆ ಲಾಂಗ್ ಸ್ಟಡಿ ಮಾಡ್ತಿರ್ತಾರೆ ಕೆಲವರು, 3 ರಿಂದ 4 ಗಂಟೆ ಮಾಡ್ತಿರ್ತಾರೆ, ಆದರೆ ಅದರಲ್ಲಿ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಿರೋದು 1 ಗಂಟೆ, ಉಳಿದಿದ್ದು 3 ಗಂಟೆ ಸುಮ್ಮನೆ ಹಂಗೆ ಮೈಂಡ್ ಎಲ್ಲಿ ಯೋಚನೆ ಮಾಡ್ತಿರ್ತಾರೆ, ಹೆಂಗೆ ಓದ್ಕೊಂಡು ಕುಂತಿರ್ತಾರೆ. ಈ ರೀತಿ ನಿಮ್ಗೆ ಆಗಬಾರ್ದು. ಏನಪ್ಪ ಅಂತಂದರೆ ಒಂದು ಸೈಂಟಿಫಿಕ್ ವೇ ಪ್ರಕಾರ ಬಂದರೆ, ನೀವು 1 ಗಂಟೆ ಓದ್ಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ 50 ನಿಮಿಷ ಓದಿ, ಇನ್ನೂ 10 ನಿಮಿಷ ಬ್ರೇಕ್ ತೊಗೊಳ್ರಿ. ಬ್ರೇಕ್ ತೊಗೊಳ್ರಿ, ನಿಮ್ಗೆ ಇಷ್ಟವಾದ ಆ್ಯಕ್ಟಿವಿಟೀಸ್ನ ಮಾಡಿ. ಆ ಟೈಮ್ನಲ್ಲಿ ಕೆಲವೊಬ್ರಿಗೆ ಚೆಸ್ ಆಡೋದು, ಈ ರೀತಿ ಪದಲ್ ಆಡೋದು, ಆ ಬ್ರೇಕ್ ಟೈಮ್ನಲ್ಲಿ ಅದನ್ನು ಮಾಡಿ. ಕೆಲವೊಬ್ರು ಸಿಂಗಿಂಗ್ ಮಾಡ್ತಿರ್ತಾರೆ, ಒಂದು 5-10 ನಿಮಿಷದಲ್ಲೇ ಅದರಲ್ಲೇ ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡಿ, ಬೇಡನಲ್ಲ. ಆದರೆ ನೀವು 1 ಗಂಟೆ ಅಥವಾ 3-4 ಗಂಟೆ ಕಂಪ್ಲೀಟಾಗಿ ಓದೋಕೆ ಹೋಗ್ಬೇಡ್ರಿ. 1 ಗಂಟೆ ಓದ್ಬೇಕು ಅಂದ್ಕೊಂಡ್ರೆ 50 ನಿಮಿಷ ಓದ್ರಿ, ಇನ್ನೂ 10 ನಿಮಿಷ ಬ್ರೇಕ್ ತೊಗೊಳ್ರಿ. ಎಂಜಾಯ್ ಮಾಡಿರಿ, ನಿಮ್ಗೆ ಏನಾದರೂ ರಿಫ್ರೆಶಿಂಗ್ ಆ್ಯಕ್ಟಿವಿಟಿ ಇದ್ದರೆ ಅದನ್ನು ಮಾಡಿ, ಇಲ್ಲ ಸುಮ್ಮನೆ ಕೂಡ್ರಿ, ಒಂದು ನಿಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಫೀಲ್ ಮಾಡಿರಿ. ಅಥವಾ ಆ ಟೈಮ್ನಲ್ಲಿ ಮೆಡಿಟೇಟ್ ಮಾಡೋರು ಮೆಡಿಟೇಷನ್ ಮಾಡ್ಬೋದು. ಅದು 10 ನಿಮಿಷ ಆದಮೇಲೆ ಮತ್ತೆ ಹಂಗೆ ಬ್ರೇಕ್ ಕಂಟಿನ್ಯೂ ಮಾಡೋದು ಬೇಡ, ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ 1 ಅವರ್ ಓದೋಕೆ ಸ್ಟಾರ್ಟ್ ಮಾಡಿರಿ. ಅಂದರೆ 1 ಗಂಟೆ ಓದಿದ್ಮೇಲೆ 10 ನಿಮಿಷ ಬ್ರೇಕ್, 1 ಗಂಟೆ ಓದಿದ್ಮೇಲೆ 10 ನಿಮಿಷ ಬ್ರೇಕ್. ಈ ರೀತಿ ಮಾಡ್ಕೊತ ಹೋದರೆ ನಿಮಗೆ ಓದೋದು ಬೇಸರ ಬರೋಲ್ಲ. ಸುಮ್ಮನೆ ಕಂಪ್ಲೀಟ್ 4-5 ತಾಸು ಓದಿದರೆ ಅದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಓದೋದು 1 ಗಂಟೆ ಅಥವಾ 2 ಗಂಟೆ ಅಷ್ಟೇ, ಉಳಿದಿದ್ದು 2 ಗಂಟೆ ವೇಸ್ಟ್ ಆಗುತ್ತೆ. ಈ ರೀತಿ ಮಾಡೋ ಬದಲು ಬ್ರೇಕ್ ಕೊಟ್ಕೊಂತ ನಾವು ನಮ್ಮ ಮೈಂಡ್ನ ಫ್ರೆಶ್ ಇಟ್ಕೊಂಡು ಓದಿದರೆ ನಾವು ಓದಿದ್ದು ಕೂಡ ನಮಗೆ ರಿಟೈನ್ ಆಗುತ್ತೆ. ಇದು ಕೂಡ ಒಂದು ಪ್ರೋ ಟಿಪ್. ಸ್ನೇಹಿತರೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಡಿ ಟೈಮ್ ಸೆಟ್ಟಿಂಗ್. ಅಂದರೆ ಸ್ಟಡಿ ಟೈಮ್ ಸಿಟ್ಟಿಂಗ್ ಅಂತಲೂ ಕರಿತೀವಿ. ಏನಪ್ಪ ಅಂತಂದರೆ ನೀವು ಸ್ಲಾಟ್ಸ್ನ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು 8 ಗಂಟೆ ಓದಬೇಕು, ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಅಥವಾ ಮಧ್ಯಾಹ್ನ ಕಾಲೇಜಿಂದ ಬಂದ ತಕ್ಷಣ ನಾನು ಯಾವ ರೀತಿ ಸೆಟ್ಟಿಂಗ್ನ ಮಾಡ್ಕೋಬೋದು, ಎಷ್ಟು ಸ್ಲಾಟ್ಸ್ನ ಮಾಡ್ಕೋಬೋದು. ಅಂದರೆ ಸೆಟ್ಟಿಂಗ್ಸ್ ಅಂತಂದರೆ ಏನು ಅಲ್ಲ ರೀ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇನೆ ಅನ್ಕೋರಿ, ಬೆಳಿಗ್ಗೆ 5 ಗಂಟೆಗೆ ನೀವು ಎದ್ದಿರಿ, 5 ಗಂಟೆಯಿಂದ 7 ಗಂಟೆವರೆಗೆ ಸುಮಾರು 2 ಗಂಟೆ 7 ತನಕ 2.5 ಗಂಟೆ ಒಂದು ಸ್ಲಾಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಧ್ಯಾಹ್ನ ಬರ್ತೀರಿ ಅಥವಾ ಸಾಯಂಕಾಲ ಬರ್ತೀರಿ, ಮತ್ತೆ 2 ಗಂಟೆ ಒಂದು ಸ್ಲಾಟ್ ಮಾಡ್ಕೊಳ್ಳಿ, ಮತ್ತೆ ರೆಸ್ಟ್ ತೊಗೊರಿ. ಆರಾಮ ಒಂದು 1 ಅವರ್ 1 ಅವರ್ ಎಂಜಾಯ್ ಮಾಡಿ, ನೀವು ಆಟ ಪಾಠ ಆಡ್ತಿದ್ರೆ ಆಟ ಆಡಿ, ನೆಕ್ಸ್ಟ್ ಬೇರೆಯವರು ರಿಫ್ರೆಶಿಂಗ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿ, ಮತ್ತೆ 2.5 ತಾಸು ನೈಟ್ ಹಾಕ್ಕೊಳ್ಳಿ. ನೈಟ್ ಅಂತಂದರೆ ಮತ್ತೆ ಫುಲ್ಲು ನೈಟ್ ಅಲ್ಲ, 7 ಗಂಟೆಯಿಂದ 9:30 ಇಲ್ಲಿ ತನಕ ನೀವು ಏನಪ್ಪ ಅಂತಂದರೆ ಈ ರೀತಿ ಸ್ಲಾಟ್ ಹಾಕ್ಕೊಂಡ್ರೆ ದಿನಕ್ಕೆ ಒಂದು 7-8 ಗಂಟೆ ಆದರೂ ಓದ್ಬೋದು. ಅಟ್ಲೀಸ್ಟ್ 7-8 ಗಂಟೆನೂ ಆಗಲ್ಲ ನನಗೆ, ಫುಲ್ಲು ನಾನು ಓದೋ ಹುಡುಗ ಅಲ್ಲ ಅಂತ ಅನಿಸಿದ್ರು ಕೂಡ ದಿನಕ್ಕೆ 4-5 ಗಂಟೆ ಆದರೂ ಓದಿ. ಯಾಕಂದರೆ ಎಕ್ಸಾಮ್ಸ್ ಹತ್ರ ಬರ್ತಾಯಿದೆ, ನೀವು ಒಳ್ಳೆ ಅಂಕನ ಸ್ಕೋರ್ ಮಾಡ್ಕೋಬೇಕಂತಂದರೆ ನೀವು 4-5 ಗಂಟೆ ಆದರೂ ನಿಮ್ಮ ಸ್ಟಡಿನ ಮಾಡಬೇಕಾಗುತ್ತೆ. ಹಾಗಾಗಿ ಈ ರೀತಿ ಸ್ಲಾಟ್ಸ್ನ ಹಾಕ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ 2.5 ಗಂಟೆ, ಸಂಜೆ ಬಂದ ತಕ್ಷಣ 2 ಗಂಟೆ, ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಒಂದು 1.5 ಅವರ್ 1 ಅವರ್, ನೆಕ್ಸ್ಟ್ ಮತ್ತೆ 2.5 ಗಂಟೆ ನಾನು ಒಂದು ಸ್ಲಾಟ್ ಹಾಕ್ಕೊಂಡು ಆ ಟೈಮ್ನಲ್ಲಿ ಸಿಟ್ಟಿಂಗ್ ಅವರ್ ಮಾಡಿಕೊಂಡು ಕುಂತು ಹೋದ್ರಿ. ಅವಾಗ ನಿಮಗೆ ಅತಿ ಹೆಚ್ಚು ಅಂಕ ಗಳಿಸೋಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸ್ನೇಹಿತರೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಸಿಕ್. ಸ್ನೇಹಿತರೆ ಭಾಳಷ್ಟು ಜನಕ್ಕೆ ಮ್ಯೂಸಿಕ್ ಅಂದರೆ ಭಾಳ ಇಷ್ಟ ಇರುತ್ತೆ, ಯಾಕಂದರೆ ಅದು ಒಂದು ಅಡಿಕ್ಷನ್ ಇರುತ್ತೆ. ಈ ಮ್ಯೂಸಿಕ್ ಏನಂದರೆ ಇಂಡೈರೆಕ್ಟಾಗಿ ನಿಮ್ಮ ಸ್ಟಡಿಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂದರೆ ನಾನು ಕೂಡ ನನ್ನ ಸೆಕೆಂಡ್ ಪಿ ಸಿ ಇದ್ದಲ್ಲಿ ಕೆಲವೊಂದು ಬೇಸರವಾದಾಗ ಮೋಟಿವೇಷನ್ ಸಾಂಗ್ಸ್ಗಳನ್ನು ಕೇಳ್ತಾಯಿದ್ದೆ. ನಾನಂತಲ್ಲ ಭಾಳಷ್ಟು ಜನ ಮಾಡೋದಿದೆ. ಏನಪ್ಪ ಅಂತಂದರೆ ತಮಗೆ ಬೇಸರ ಆದಾಗ ಮೋಟಿವೇಷನ್ ಸಾಂಗ್ಸ್ನ ಕೇಳ್ತಿರ್ತಾರೆ. ಆ ಒಂದು 5 ನಿಮಿಷ ನೀವು ಮೋಟಿವೇಷನ್ ಸಾಂಗ್ ಕೇಳೋದ್ರಿಂದ ನಿಮ್ಮ 1 ತಾಸು ಎಕ್ಸ್ಟ್ರಾ ನೀವು ಓದ್ಬೋದು. ಹಾಗಾಗಿ ನೀವು ಮ್ಯೂಸಿಕ್ನ ಏನಂದರೆ ಬ್ರೇಕ್ ಟೈಮ್ ಇಟ್ಕೊಂಡಿರ್ತೀರಲ್ವ, 1 ತಾಸಿನಲ್ಲಿ 50 ನಿಮಿಷ ಓದಿ, ಇನ್ನೂ 10 ನಿಮಿಷದಲ್ಲಿ ಆ ಟೈಮ್ನಲ್ಲಿ ನಿಮಗೆ ಇಷ್ಟವಾದ ಸಾಂಗ್ನ ಕೇಳ್ಬೋದು, ಮೋಟಿವೇಷನ್ ಗೀತೆನ ಕೇಳ್ಬೋದು, ಮತ್ತೆ 1 ಗಂಟೆ ನೀವು ಓದ್ಬೋದು. ಈ ರೀತಿ ಅದನ್ನು ಯೂಸ್ ಮಾಡ್ಕೊತಾ ಬರ್ರಿ. ಮ್ಯೂಸಿಕ್ ಕೇಳೋರಿದ್ರೆ ಮ್ಯೂಸಿಕ್ನ ಕೇಳ್ತಾ ಬರ್ರಿ. ಇದು ಕೂಡ ಒಂದು ಟಿಪ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ಬಿ ಮೋಟಿವೇಟೆಡ್ ಆ್ಯಂಡ್ ಇನ್ಸ್ಪೈರ್ಡ್. ಸ್ನೇಹಿತರೆ ಇನ್ನೂ 2 ತಿಂಗಳಿದೆ ಎಕ್ಸಾಮು, SSLC ಅವರಿಗೆ ಇನ್ನೊಂದು ಸ್ವಲ್ಪ ದಿನ ಇದೆ ಅಷ್ಟೇ, ಅಂದರೆ ಒಂದು 3 ತಿಂಗಳು ಇರ್ಬೋದು. ನಿಮಗೆ ಟೈಮ್ ಟೇಬಲ್ ಆಲ್ರೆಡಿ ಬಂದಿದೆ, ನಿಮಗೆ ಸಿಲೆಬಸ್ ಗೊತ್ತಿದೆ, ನಿಮ್ಮ ಟೀಚರ್ಸ್ ಆಲ್ರೆಡಿ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕೆ ಬಂದಿರ್ತಾರೆ. ಇವಾಗ ಏನಂದರೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು. ನೀವು ಹೈಯೆಸ್ಟ್ ಅಂಕ ತೆಗಿಬೇಕು ಅಂದ್ಕೊಂಡಿದ್ರೆ ನೀವೇ ಓದಬೇಕು. ಕುಂತು ಸೆಲ್ಫ್ ಸ್ಟಡಿಗೆ ಟೈಮ್ ಇಡಬೇಕು, ರಿವಿಷನ್ಗೆ ಟೈಮ್ ಇಡಬೇಕು. ಹಾಗಾಗಿ ನೀವು ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಮಾಡೋದಷ್ಟೇ ಅಲ್ಲ, ಪ್ಲ್ಯಾನ್ ಎಲ್ಲರೂ ಮಾಡ್ತಾರೆ, ಆದರೆ ಆ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡೋಕೆ, ಇಂಪ್ಲಿಮೆಂಟ್ ಅಂದರೆ ಕಾರ್ಯರೂಪಕ್ಕೆ ತರಬೇಕು ಆ ಪ್ಲ್ಯಾನ್ನ. ಹಾಗಾಗಿ ನೀವು ಏನು ಮಾಡಿರಪ್ಪ ಅಂತಂದರೆ
ಮೋಟಿವೇಟೆಡ್ ಆಗಿರಿ. ಒಂದು ಪ್ಲ್ಯಾನ್ ಮಾಡಿರ್ತಾನಲ್ಲ, ಇದನ್ನು ನಾನು ಅಚೀವ್ ಮಾಡ್ತೀನಿ ಅಂತ ಮೋಟಿವೇಟೆಡ್ ಆಗಿರಿ, ಇನ್ಸ್ಪೈರ್ಡ್ ಆಗಿರಿ. ಮುಂದೆ ನೀವು ಏನು ಗೋಲ್ ಇಟ್ಟಿದ್ದೀರಾ ಆ ಗೋಲ ರೀಚ್ ಆಗಬೇಕನ್ನೋದು ನಿಮ್ಮ ತಲೆಯಲ್ಲಿರಲಿ. ಕುಂತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಕೂಲಾಗಿ 100% ನೀವು ಓದಿ. ನೀವು 100% ಹಾರ್ಡ್ ವರ್ಕ್ ಮಾಡಿದರೆ ಅಥವಾ ಸ್ಮಾರ್ಟ್ ವರ್ಕ್ ಮಾಡಿದರೆ, ಸ್ಮಾರ್ಟ್ ವರ್ಕ್ ಮಾಡಿ ಹಾರ್ಡ್ ವರ್ಕೂ ಮಾಡಿ, ನೀವು 100% ನಿಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಹಾಕಿ ಎಫರ್ಟ್ಸ್ ಹಾಕಿದರೆ 100% ಎಫರ್ಟ್ಸ್ ಈಸ್ ಈಕ್ವಲ್ಸ್ ಟು 100% ಸಕ್ಸಸ್. ಅಂದರೆ ನೀವು ಎಷ್ಟು ಎಫರ್ಟ್ಸ್ ಹಾಕ್ತಿರೋ ಅಷ್ಟು ಸಕ್ಸಸ್ ನಿಮಗೆ ಸಿಗುತ್ತೆ. ನೀವು ಎಷ್ಟು ಅಂಕಗಳನ್ನು ಗಳಿಸ್ಬೇಕು ಅಂದ್ಕೊಂಡಿದ್ದೀರೋ ಅಷ್ಟೂ ಗಳಿಸ್ಬೋದು. ಹಾಗಾಗಿ ನಿಮ್ಮ ಎಫರ್ಟ್ಸ್ 100% ಇರಲಿ, ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಇದೊಂದು ಹೇಳ್ತಾ 100% ಎಫರ್ಟ್ಸ್ ಇಸ್ ಈಕ್ವಲ್ಸ್ ಟು 100% ಸಕ್ಸಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹೇಗನ್ನಿಸ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಯಾಕಂದರೆ ನಾಲೆಜ್ಫುಲ್ ಕಂಟೆಂಟ್ಸ್ನ ಎಲ್ಲರಿಗೂ ಶೇರ್ ಮಾಡಬೇಕು. ನೀವು ಓದೋದ್ರಲ್ಲಿ ಬೇಕಾದರೆ ಸ್ವಾರ್ಥ ಆಗಿರಿ, ನಾನೇ ಮಾರ್ಕ್ಸ್ ಜಾಸ್ತಿ ತೆಗಿಬೇಕಂತ ಸ್ವಾರ್ಥ ಇರಲಿ, ಬೇಡನಲ್ಲ. ಆದರೆ ಇಂಥ ನಾಲೆಜ್ಫುಲ್ ಕಂಟೆಂಟ್ಸ್ನ ಇನ್ನೊಬ್ರಿಗೆ ಹೆಲ್ಪ್ ಆಗುವಂಥ ಕಂಟೆಂಟ್ಸ್ನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಮತ್ತು ನಮ್ಮ ಚಾನಲಲ್ಲಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲ್ಲಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದ್ರ ಪಕ್ಕಕ್ಕೆ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮ್ಗೆ ಹೆಲ್ಪ್ಫುಲ್ ಆಗೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ, ಎಜುಕೇಷನಲ್ ರಿಲೇಟೆಡ್ ವೀಡಿಯೋಸ್ಗಳನ್ನು. ಹಾಗಾಗಿ ಈ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ಅದನ್ನು ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಜೈ ಹಿಂದ್.